ಭಟ್ಕಳ ತಾಲೂಕ ಹೊನ್ನೆಮಡಿ ರುಂಡ ವೀರ ಮಹಾಸತಿ ದೇವಸ್ಥಾನದ ವರ್ಧಂತಿ ಉತ್ಸವ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ವರ್ಷಂ ಪ್ರತಿ ತಾಲೂಕಿನ ಬೆಳಗ್ಗೆ ಹೊನ್ನೆಮಡಿ ಶ್ರೀ ರುಂಡವೀರ ಮಹಾಸತಿ ದೇವಸ್ಥಾನದ ವರ್ಧಂತಿ ಉತ್ಸವವು ಶುಕ್ರವಾರ ಹಾಗೂ ಶನಿವಾರ ನಡೆಯುವ ಈ ಉತ್ಸವ ಪ್ರಾರಂಭವಾಗಿದ್ದು, ಶುಕ್ರವಾರವಾದ ಮೊದಲಿನ ದಿನ ನೂರಾರು ಭಕ್ತರು ದೇವಿಯ ಕಾರ್ಯದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಕಾರ್ಯದರ್ಶಿ ದೇವರಾಜ್ ನಾಯ್ಕ್ ಮಾತನಾಡಿ, ವರ್ಷಂ ಪ್ರತಿಯಂತೆ ಈ ವರ್ಷವೂ ನಮ್ಮ ರುಂಡವೀರ ಮಹಾಸತಿ ದೇವಸ್ಥಾನದ ವರ್ಧಂತಿ ಉತ್ಸವವು ವಿಜೃಂಭಣೆಯಿಂದ ನಡೆಯುತ್ತಿದ್ದು, ಸಾವಿರಾರು ಭಕ್ತರು ದೇವಿಯ ಉತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ದೇವಸ್ಥಾನದ ವತಿಯಿಂದ ಮಹಾ ಅನ್ನ ಸಂತರ್ಪಣೆ ನಡೆಯುತ್ತಿದ್ದು, ಭಕ್ತಾದಿಗಳು ದೇವತಾ ಕಾರ್ಯದಲ್ಲಿ ಸದ್ಭಕ್ತಿಯಿಂದ ಪಾಲ್ಗೊಳ್ಳುತ್ತಿದ್ದಾರೆ. ಎಲ್ಲರಿಗೂ ಈ ದೇವಿಯು ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಹೇಳಿದರು. ಕೂಡ 2019 ಹಾಲಬ್ಬ ನಡೀತಾ ಇದೆ. ಈಗ ಇದರಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರು ಎಲ್ಲರೂ ಬರ್ತಾರೆ. ಕಟ್ಟಿಗೇರಿ, ಹೊನ್ನೆಮಡಿ, ಅಜ್ಜಿ ಮನೆ, ಕುಟ್ಟಪಾಲು ಎಲ್ಲರೂ ಬರ್ತಾರೆ. ಅವರೆಲ್ಲರಿಗೂ ಶ್ರೀದೇವಿ ಆಯುರ ಆರೋಗ್ಯ ಕೊಟ್ಟು ಕಾಪಾಡಬೇಕು. ಅದೇ ರೀತಿ ಪ್ರತಿ ವರ್ಷ ಇಲ್ಲಿ ಅನ್ನದಾನ ನಡೀತಾ ಇದೆ. ಎಲ್ಲ ಸದ್ಭಕ್ತರು ಬಂದು ಈ ದೇವಿಯ ಪ್ರಸಾದವನ್ನು ಸ್ವೀಕರಿಸ್ತಿದ್ದಾರೆ. ದೇವರು ಅವರಿಗೆಲ್ಲರಿಗೂ ಒಳ್ಳೇದು ಮಾಡಿ ಒಳ್ಳೆ ನಡೆಸ್ಕೊಡ್ಬೇಕಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಈ ಸಂದರ್ಭದಲ್ಲಿ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷ ರಾಮಾನಾಯ್ಕ್, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು. ಕೇಂದ್ರ ಪ್ರಸಾಗಿ ದೇವರಾಜ್ ನಾಯ್ಕ್, ಭಟ್ಕಳ.